ಮಲ್ಲಿಕಾ ಮೇಡಮ್ ಅವರು ಕನ್ನಡ ವಿಶ್ವವಿದ್ಯಾಲಯದ ಭಾಷಾಂತರ ಅಧ್ಯಯನ ವಿಭಾಗ ಮತ್ತು ಉತ್ತರ ಕರ್ನಾಟಕ ಲೇಖಕರ ಸಂಘ ಧಾರವಾಡ ಜೊತೆಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರಿನ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವಂಥ ಈ ಭಾಷಾಂತರ ಕಮ್ಮಟದ ಉದ್ಘಾಟನೆಯನ್ನು ಮಾಡಿದಂಥ ಆತ್ಮೀಯರು ಹಿರಿಯರು ಅವರ ಸಾಹಿತ್ಯವನ್ನು ಓದ್ತಾನೆ ಬೆಳೆದಕ್ಕೆ ಸಜ್ಜು ಕಾಟ್ಕರ್ ಅವರು, ಡಾಕ್ಟರ್ ಸಜ್ಜು ಕಾಟ್ಕರ್ ಅವರೇ, ಹಾಗೆಯೇ ಕರ್ನಾಟಕದ ಬಹುದೊಡ್ಡ ಭಾಷಾಂತರಕಾರರಾದಂಥ ಎಸ್ ದಿವಾಕರ್ ಅವರೇ, ಸಹೋದರಿ ಹೇಮಾ ಪಟ್ಟಣ ಶೆಟ್ಟಿ ಅವರೇ ಹಾಗೂ ಮಾಧವಿ ಭಂಡಾರಿ ಅವರೇ, ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಪಾಂಡುರಂಗ ಬಾಬು ಅವರೇ, ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜನೆ ಮಾಡಿದಂಥ ಡಾಕ್ಟರ್ ವಿಠಲರಾವ್ ಗಾಯಕ್ವಾಡ್ ಅವರೇ, ಎಲ್ಲ ನಿಕಾಯದ ಡೀನರು ಹಾಗೂ ಅಧ್ಯಾಪಕ ವರ್ಗದವರೇ, ಪತ್ರಿಕಾ ವರ್ಗದ ಮಾಧ್ಯಮದ ಮಿತ್ರರು, ವಿದ್ಯಾರ್ಥಿ ಬಂಧುಗಳೇ, ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ವಿಭಾಗದ ವತಿಯಿಂದ ಗಾಯಕ್ವಾಡ್ ಅವರು ಪ್ರಸ್ತಾಪವನ್ನು ಎದುರಿಗಿಟ್ಟಾಗ ಇದನ್ನು ಹೊರಗಡೆಗೆ ಮಾಡಬೇಕು ಅನ್ನುವಂಥ ಮೊದಲಿನ ಯೋಜನೆ ಇತ್ತು. ಆದರೆ ನನಗನ್ನಿಸ್ತು ವಿಶ್ವವಿದ್ಯಾಲಯದ ಒಳಗಡೆಗೆ ಮಾಡುವುದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ ವ್ಯಕ್ತಿಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುವಂಥ ಜರೂರತ್ತು ಈಗ ಕಾಣಿಸ್ತಾ ಇದೆ ಅನ್ನುವಂಥ ಕಾರಣದಿಂದ ಯಾವುದೇ ಕಾರ್ಯಕ್ರಮವನ್ನು ಮಾಡೋದಾದ್ರೆ ವಿಶ್ವವಿದ್ಯಾಲಯದ ಆವರಣದಲ್ಲಿಯೇ ಮಾಡೋಣ ಅನ್ನುವಂಥ ಒಂದು ಸಣ್ಣ ಸೂಚನೆಯನ್ನು ಕೊಟ್ಟ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ಹೇಮಾ ಪಟ್ಟಣ ಶೆಟ್ಟಿಯವರು ಮೊದಲಿಗೆ ಒಂದು 20 ಜನ ಬರ್ತೀವಿ ಅಂದರು, 40 ಜನ ಬರ್ತೀವಿ ಅಂದರು. ನಾನು ಹೇಳಿದೆ ಇಡೀ ಟ್ರೈನ್ ಬಂದರು ನಮಗೇನು ಸಮಸ್ಯೆ ಇಲ್ಲ, 700 ಎಕರೆ ಜಮೀನನ್ನು ನಮಗೆ ಸರ್ಕಾರ ಕೊಟ್ಟೈತಿ, ಇದು ಒಂದು ರೀತಿಯಾಗಿ ಬಯಲು ಕಾರಾಗೃಹ ಇದ್ದಂಗೆ, ಏನೂ ತೊಂದರೆ ಇಲ್ಲ, ನೀವು ಬಂದ್ರಿ ಅಂತಂದ್ರೆ ನಮ್ಮಲ್ಲಿರಬಹುದಾದಂಥ ಕರಡಿ ಗಿರಡಿ 2 ದಿವಸ ಅವು ರೆಸ್ಟ್ ಮಾಡ್ತಾವು, ನೀವು ಬರಬಹುದು ಅಂತ ತಿಳ್ಕೊಂಡು ಹೇಳಿದೆ. ಆದರೆ ನಮಗೆ ನೀವು ಬಯಸುವ ಹಾಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಒಂದಿಷ್ಟು ಕಷ್ಟ ಆಗಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ ಏನೇನೇನು ಬೇಕಾಗೈತಿ ಅದನ್ನೆಲ್ಲ ಅವ್ರು ಹೇಳಿದರು. ಆದರೆ ಅವ್ರು ಬೇಡಿದ್ದೇನು ಪಂಚತಾರ ಹೋಟೆಲ್ನ ಸೌಕರ್ಯಗಳಲ್ಲ, ಹೀಗಾಗಿ ಅವ್ರು ಎಷ್ಟು ಜನ ಬಂದರು ವಿಶ್ವವಿದ್ಯಾಲಯ ಅವ್ರಿಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಒಂದಿಷ್ಟೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಅಸ್ತವ್ಯಸ್ತತೆ ಆಗಿತ್ತಂದ್ರೆ ಎಲ್ಲ ನಮ್ಮ ಲೇಖಕರಿಗೆ ನಾನು ಒಂದು ಸಣ್ಣ ಪ್ರಮಾಣದ ಕ್ಷಮೆಯನ್ನು ಕೋರ್ತೀನಿ. ಇಲ್ಲಿವರೆಗಿನ ಇಡೀ ಕರ್ನಾಟಕದ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಇವತ್ತು ಕುಲಪತಿಯಾಗಿ ಮಾತನಾಡುವ ಹೊತ್ತಿನೊಳಗೆ ನನ್ನನ್ನು ಭಾಳ ಪ್ರೀತಿಸಿದ, ನನ್ನನ್ನು ಗೌರವಿಸಿದ ಮತ್ತು ನನ್ನ ಬೆಳವಣಿಗೆಯನ್ನು ಕಂಡು ಭಾಳ ಪ್ರಾಂಜಲ ಮನಸ್ಸಿನಿಂದ ಸಂತೋಷಪಟ್ಟ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಅಣ್ಣ ಸರ್ಜು ಕಾಟ್ಕರ್ ಅವರು ಒಬ್ಬರು. ಅವ್ರು ಯಾಕೋ ಇವತ್ತು ತಪ್ಪಿ ಮಲ್ಲಿಕಾ ಗಂಟೆ ಅಂತ ಹೇಳೋದು ಕುಲಪತಿಯ ಸ್ಥಾನಕ್ಕಾಗಿ ಆ ಪದವನ್ನು ಬಳಸ್ಯಾರ. ಅವರು ನನ್ನ ಹೆಸರನ್ನ ನನ್ನ ಹಿರಿಯರು ಮತ್ತು ನನ್ನ ಸಾಂಸ್ಕೃತಿಕವಾದಂಥ ಅನನ್ಯತೆಯನ್ನು ಉಳಿಸಿಕೊಳ್ಳುವಂಥ ನನ್ನ ಹೆಸರಿದೆಯಲ್ಲ ಅದನ್ನು ಬಳಸುವಂಥ ಹಕ್ಕನ್ನು ಕೇವಲ 3 ಜನರಿಗೆ ಕೊಟ್ಟಿನಿ, ಅದರೊಳಗೆ ಅವರು ಒಬ್ಬರು. ಹೀಗಾಗಿ ನನ್ನ ಪದೇ ಪದೇ ಎಲ್ಲಿ ಸಿಕ್ಕರೂ ಮಲ್ಲವ್ವ ಅನ್ನುವಂಥ ಬಾಯಿ ತುಂಬ ಅವರು ಕರೆಯುವಂಥ ರೀತಿ ಇದೆಯಲ್ಲ ಅದು ನನ್ನ ಕರುಳುಬಳ್ಳಿನ ಸಂಬಂಧವನ್ನು ಮತ್ತೆ ಪುರಿಗೊಳಿಸುವಂಥ ಅವರ ಭಾಷೆ ಮತ್ತು ಅವರ ಕರೆಯುವಿಕೆ ನನ್ನನ್ನು ಎಲ್ಲೋ ಒಂದು ರೀತಿಯಾಗಿ ಭಾವನಾತ್ಮಕವಾದಂಥ ಸಂಬಂಧಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗಾಗಿ ಇಲ್ಲಿವರೆಗೂ ಭಾಷಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಜು ಕಾಟ್ಕರ್ ಅವರು ಮತ್ತು ದಿವಾಕರ್ ಅವರು ಹೇಳಿದಂಥ ವಿಚಾರಗಳನ್ನು ಇಟ್ಟುಕೊಂಡು ಸುಮ್ಮನೆ ನಾನು ಹಾಗೆ ಆಲೋಚನೆ ಮಾಡ್ತಾ ಇದ್ದೆ. ಕರ್ನಾಟಕದಂಥ ಕರ್ನಾಟಕದೊಳಗನೆ ಎಷ್ಟು ಕನ್ನಡದೊಳಗೆ ವೈವಿಧ್ಯತೆ ಇದೆ, ಹೀಗಾಗಿ ಈ ಕನ್ನಡದಲ್ಲಿ ಬರುವಂಥ ನಮ್ಮ ಕೃತಿಗಳನ್ನು ನಾವು ಇಡೀ ಕರ್ನಾಟಕದ ಜನರಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ನನಗನ್ನಿಸ್ತಾ ಇಲ್ಲ. ಇದನ್ನು ನಾವು ಭಾಷಾಂತರ ಮಾಡುವಂಥ ಸ್ಥಿತಿ ಒಳಗಿದ್ದಾಗ ಇಂಗ್ಲೀಷಿನ ಮೂಲಕ ನಾವು ಕನ್ನಡಕ್ಕೆ ಅನುವಾದ ಮಾಡೋದಿದೆಯಲ್ಲ ಅದು ಆ ಇಂಗ್ಲೀಷಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡ್ತೀವೋ ಗೊತ್ತಿಲ್ಲ. ನಾನು ಒಬ್ಬ ಓದುಗಳಾಗಿ ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ನೀವು ತಿಥಿ ಸಿನಿಮಾ ನೋಡಿದ್ರೆ ಆ ತಿಥಿ ಮಂಡ್ಯ ಭಾಷೆ ನಾವು ಬೀದರ್ನವ್ರಿಗೆ ಕೇಳಿಸಿದ್ರೆ, ಧಾರವಾಡದವ್ರಿಗೆ ಕೇಳಿಸಿದ್ರೆ, ಬಿಜಾಪುರದವ್ರಿಗೆ ಕೇಳಿಸಿದ್ರೆ ನಮ್ಗೆ ಅರ್ಥ ಆಗಂಗಿಲ್ಲ. ಮಂಡ್ಯ ಬಿಸಿ ಆಗುತ್ತೆ ನಮಗೆ ಮಂಡ್ಯದ ಭಾಷೆ ಕೇಳಿದ್ರೆ. ಆದ್ರೆ ಹಾಗೇನೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯನ್ನ ಮಂಗಳೂರು ಅವ್ರ ಕಡೆಗೆ ಹೋಗಿ ನಾವು ಏನಾದರೂ ಈ ಭಾಷೆಯೊಳಗೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿರುವಂತಹ ಕೃತಿಗಳನ್ನ
ಓದಿಸ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ ಅವರಿಗೂ ಮಂಡ್ಯ ಬಿಸಿ ಆಗತ್ತೆ. ಹೀಗಾಗಿ ಇಷ್ಟೇ ಸಣ್ಣ ಕರ್ನಾಟಕದೊಳಗನ ಭಾಷಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇಷ್ಟೊಂದು ವ್ಯತ್ಯಾಸಗಳಿರುವಾಗ ಅನ್ಯ ಭಾಷೆಯಿಂದ ಕನ್ನಡ ಭಾಷೆಗೆ ನಾವೊಂದು ಕೃತಿಯನ್ನ ಭಾಷಾಂತರ ಮಾಡ್ತೀವಿ ಅನ್ನುವಂಥ ಸಾಹಸವನ್ನ ಮಾಡುವಂಥ ವ್ಯಕ್ತಿಗಳಿಗೆ ಈ ಸಾಂಸ್ಕೃತಿಕವಾದಂಥ ಮತ್ತು ಭಾಷಿಕವಾದಂಥ ಹಿಡಿತ ಹೆಚ್ಚಾಗಿತ್ತು ಅಂತಂದ್ರೆ ಒಂದಿಷ್ಟು ಆಯಾ ಭಾಷೆಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಬಹುದು ಅಂತೇಳಿ. ಓದುಗ ನೆಲೆಯಿಂದ ಹೇಳುವಾಗ ಇಂಗ್ಲಿಷಿನ ಮೂಲಕ ಮತ್ತು ಬೇರೆ ಭಾಷೆಯಿಂದ ಬಂದಂತ ಹಲವಾರು ಕೃತಿಗಳು ಕನ್ನಡದ ಓದುಗ ವರ್ಗವನ್ನು ಸಾಮಾಜಿಕವಾಗಿ ಒಂದು ಅರಿವಿನ ನೆಲೆಗೆ ತಂದೈತಿ. ಮರಾಠಿಯಿಂದ ಬಂದಂತ ಹಲವಾರು ಕೃತಿಗಳು ನಮ್ಮೊಳಗೆ ಒಂದು ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ವು. ಅದು ನೇರವಾಗಿ ದಲಿತ ಬಂಡಾಯ ಸಂದರ್ಭದಲ್ಲಿ ಬಂದಂತ ಕೃತಿಗಳು ಮಾಡಲಾರದಂತ ಪರಿಣಾಮವನ್ನ ಮರಾಠಿ ಆತ್ಮಕಥೆಗಳು ಕನ್ನಡದೊಳಗ ಒಂದು ಪರಿಣಾಮವನ್ನ ಬೀರಿತು ಅಂತ ತಿಳ್ಕೊಂಡು ಹೇಳುವಾಗ ನಿಜವಾಗಿಯೂ ಮರಾಠಿ ಬರುವಂತವರು ಮರಾಠಿ ಕೃತಿಗಳನ್ನು ಓದಿದಾಗ ಈ ಸಾಮಾಜಿಕ ಬದುಕನ್ನ ಈ ಸಾಮಾಜಿಕ ಜೀವನವನ್ನ ಗ್ರಹಿಸಿಕೊಳ್ಳಿಕ್ಕೆ ಅದು ಎಷ್ಟರ ಮಟ್ಟಿಗೆ ಪೂರಕ ಆಗ್ತಿತ್ತು ಗೊತ್ತಿಲ್ಲ. ಆದ್ರೆ ಅನುವಾದದ ಮೂಲಕ ಬಂದಂತ ಕೃತಿಗಳ ಮೂಲಕವೇ ಒಟ್ಟು ಭಾರತದ ಸಾಮಾಜಿಕವಾದಂತ ಈ ಶ್ರೇಣೀಕರಣ ಬದುಕಿನ ಒಳಗೆ ಇರಬಹುದಾದಂತಹ ಕಂದಕಗಳನ್ನ ಅದರ ಮೂಲಕ ಗುರುತಿಸಿಕೊಳ್ಳುವಂತ ಮತ್ತು ನಮ್ಮ ಸಾಮಾಜಿಕ ಚರಿತ್ರೆಯನ್ನ ಪರಿಭಾವಿಸಲಿಕ್ಕೆ ಅವು ಸಾಧ್ಯತೆಗಳನ್ನ ಅಥವಾ ಒಂದಿಷ್ಟು ಪ್ರಯತ್ನವನ್ನ ಅದರ ಮೂಲಕ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಇಂಗ್ಲಿಷ್ ಭಾಷೆ ಅನ್ನುವಂತಿದ್ದಾರೆ ದಿವಾಕರ್ ಅವರು ಹೇಳಿದ್ರು ಯಾವ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು ಅಂಥೇಳಿ. ನಮ್ಮ ಕೇರಳಕ್ಕೆ ನೀವು ಹೋದ್ರಿ ಅಂತಂದ್ರೆ ಕೇರಳ ಕರಾವಳಿ ಪ್ರದೇಶದಲ್ಲಿರುವಂತ ಕನ್ನಡಿಗರು ಬರೆಯುವಂತ ಮತ್ತು ಮಾತನಾಡುವಂತ ಮತ್ತು ಅವರು ಅನುವಾದ ಮಾಡುವಂತ ರೀತಿಯೊಳಗೆ ವ್ಯತ್ಯಾಸ ಇರುತ್ತೆ. ನಾನು ಒಂದು ಅನುವಾದ ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಲೆಮಾರಿ ಅನ್ನುವಂತ ಒಂದು ಕೃತಿಯನ್ನ ಓದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕಾರು ಜನರು ಇಂಗ್ಲಿಷ್ ಬರುವಂತವರು, ಪಂಜಾಬಿ ಭಾಷೆ ಬರುವಂತವರು ಮತ್ತು ಕನ್ನಡದೊಳಗ ಬಹಳಷ್ಟು ಈ ರೀತಿಯಾದಂತ ಅನುವಾದ ಮಾಡಿದಂತ ವ್ಯಕ್ತಿಗಳು ಒಂದು ಕೃತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ನಮ್ಮ ಮಾತುಗಳಲ್ಲೇನೆ ವ್ಯತ್ಯಾಸಗಳಿದ್ವು ಅಂತ, ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಾಗನೇ ವ್ಯತ್ಯಾಸಗಳಿದ್ವು. ಆದ್ರೆ ಒಂದು ಮಾತ್ರ ಸತ್ಯ, ಇಡೀ ಪ್ರಪಂಚದೊಳಗೆ ಎಲ್ಲೇ ಮನುಷ್ಯ ಇದ್ರು ಬದುಕು ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡದು. ಆ ಬದುಕಿನ ಅನನ್ಯತೆಗಾಗಿ ಮತ್ತು ಬದುಕಿನ ಹಂಬಲಗಳದವಲ್ಲ ಅವು ಎಲ್ಲಾ ಭಾಷೆಗಳು ಒಂದೇ ಇರ್ತಾವು. ಹೀಗಾಗಿ ಹಂಬಲಗಳನ್ನ ಕೇಂದ್ರವಾಗಿಟ್ಟುಕೊಂಡು ಅನುವಾದ ಮಾಡುವಂತ ವ್ಯಕ್ತಿಗಳು ಅನುವಾದ ಮಾಡ್ತಾರಲ್ಲ ಅವು ಬಹುಶಃ ಎಲ್ಲಾ ಭಾಷೆಯ ಓದುಗರನ್ನ ಆರ್ದ್ರಗೊಳಿಸಲಿಕ್ಕೆ ಮತ್ತು ಅವರನ್ನ ಒಂದ್ ರೀತಿಯಾಗಿ ಆ ಬದುಕಿಗೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡಲಿಕ್ಕೆ ಅಂಥವುಗಳಿಂದ ಸಾಧ್ಯತೆಗಳದಾವು ಅಂತ ತಿಳ್ಕೊಂಡು ನನಗನಿಸ್ತಾ ಇದೆ. ನಾನು ಬೆಳಗ್ಗೆ ಬರುವಾಗ ದಿವಾಕರ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನೀವು ನಿಮ್ಮನ್ನ ನೋಡೋದು ನಾನು ಎರಡನೇ ಸಲ, ಆದ್ರೆ ನಾ ದಿವಸ ನೋಡ್ತೇನೆ ನಿಮ್ಮನ್ನ ನಮ್ಮ ಮನೆಯೊಳಗ ಅಂತೇಳಿ. ದಿವಸ ಸಂಡೇ ಬಂತು ಅಂತಂದ್ರೆ ನಮ್ಮ ಜೊತೆಗೆ ನೀವ್ ಇರ್ತೀರಿ, ನಿಮ್ ಜೊತೆಗೆ ನಾನು ಮಾತಾಡ್ತಿರ್ತೀನಿ ಅಂತ ತಿಳ್ಕೊಂಡು. ಅಂದ್ರೆ ಈ ಪತ್ರಿಕೆಗಳಿದೆ ಅಲ್ಲ ಅಥವಾ ಸಾಹಿತ್ಯದ ಮಾಧ್ಯಮ ಇದೆ ಅಲ್ಲ, ಕೃತಿಗಳಿವೆ ಅಲ್ಲ, ನಮ್ಮನ್ನ ಯಾರನ್ನು ಪರಸ್ಪರವಾಗಿ ನಮ್ಮನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಓದುವ ಅಭಿರುಚಿ ಇತ್ತು, ಓದುವ ಅವಕಾಶಗಳಿದ್ವು ಅಂತಂದ್ರ, ಓದನ್ನ ನೀವು ಬಹಳ ಶ್ರದ್ಧೆಯಿಂದ ಇಟ್ಟುಕೊಂಡಿದ್ರಿ ಅಂತಂದ್ರ ಜಗತ್ತಿನೊಳಗನೆ ನಾವೆಲ್ಲರೂ ಒಂದಾಗಿರ್ತೀವಿ ಮತ್ತು ಜಗತ್ತು ನಮಗೆ ಪರಿಚಯ ಆಗಿರುತ್ತೆ, ಯಾರು ನಮಗೆ ಅಪರಿಚಿತರಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾಷೆಯ ಮೂಲಕ ಇವತ್ತು ಪರಿಚಯ ಮಾಡಿಕೊಳ್ಬೇಕು ಜಗತ್ತು ಅನ್ನೋವಂಥದ್ದ ಪ್ರಯತ್ನದೊಳಗ ನಾವೇನು ಮುಂದುವರಿಯುವಂತ ಕೆಲಸ ಮಾಡ್ತೀವಲ್ಲ, ಅವಾಗ ನಮಗೆ ಆ ಭಾಷೆಯ ಒಂದು ಚರಿತ್ರೆ ಮತ್ತು ಅದರ ಸಾಂಸ್ಕೃತಿಕ ಅನನ್ಯತೆಗಳು ಗೊತ್ತಿದ್ದಾಗ ಮಾತ್ರ ಅನುವಾದಕರು ವಸ್ತುನಿಷ್ಠವಾಗಿ ಅಂತ ಹೇಳೋದಿಲ್ಲ, ಭಾವನಿಷ್ಠವಾಗಿ ಆದರೂ ಆ ಸಂಸ್ಕೃತಿಯನ್ನ ಮತ್ತು ಆ ಚರಿತ್ರೆಯನ್ನ ಒಂದಿಷ್ಟು ತಮ್ಮ ಅನುವಾದ ಕೃತಿಯಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗಬಹುದು. ನಮ್ಮಲ್ಲಿ ಹುಷಾರದರ ನಮಗೆ ಆಡಳಿತಾತ್ಮಕವಾದಂತ ತೊಂದರೆಗಳಿರ್ತಾವ. ನಾನು ಇಂಗ್ಲಿಷ್ನಲ್ಲಿ ಬರ್ಕೊಂಡು ಹೋದ್ರೆ ಗವರ್ನರ್ ಆಫೀಸ್ನೊಳಗೆ ನನ್ನ ಲೆಟರ್ ಓದಂಗಿಲ್ಲ ಅವರು, ಪಾಪ ಅವ್ರಿಗೂ ಹಿಂದಿನೇ ಬೇಕು, ಕನ್ನಡದಲ್ಲಿ ಓದಿದ್ರಂತೂ ಇನ್ನೂ ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ಮ ಉಷಾ ಅವರಿಗೆ ಗಂಟು ಬಿದ್ದಿರ್ತೀನಿ, ನಾನು ಕನ್ನಡದಾಗ ಬರೆದು ಕೊಡ್ತೀನಿ ನೀವು ಹಿಂದಿಯಾಗಿ ಕೊಡ್ರಿ ಅಂತೇಳಿ. ನಂಗೆ ಹಿಂದಿ ಅರ್ಥ ಆಗತ್ತೆ, ನನಗೆ ಹಿಂದಿ ಬರೆಯಕ್ಕೂ ಬರ್ತ ಮಾತಾಡಕ್ ಬರಂಗಿಲ್ಲ. ಹಿಂದಿ ನೀವು ಹೇಳಿದ್ರೆ ನಾ ಹಿಂದಿ ಬರೀತೀನಿ, ನಂಗೆ ಗೊತ್ತಿಲ್ಲ ಹಿಂದಿ ಅಕ್ಷರ ಹೆಂಗ್ ಇದಾಗೈತೆ ಅಂದ್ರೆ ಅರ್ಥ ಆಗಂಗಿಲ್ಲ, ನಮ್ಗೆ ಮಾತಾಡಕ್ ಸಾಧ್ಯ ಆಗಂಗಿಲ್ಲ. ಅವರು ಹಿಂದಿಯೊಳಗೆ ಮಾಡಿಕೊಟ್ಟದ್ದನ್ನ ನಾವು ಸರ್ಕಾರಿ ಇದ್ರೊಳಗೆ ತಗೊಂಡು ಹೋಗಿವಿ ಅಂತಂದ್ರೆ ಎಲ್ ಯಾರಿಗೆ ಇರ್ಲಾರದಂತ ಮನ್ನತೆ ನಮ್ಗೆ ರಾಜಭವನದೊಳಗೆ ಸಿಗುತ್ತೆ. ಅಂದ್ರೆ ಭಾಷಿಕವಾಗಿ ರಾಜಭವನ ಹಿಂದಿಯನ್ನ ತನ್ನ ಒಳಗಡೆಗೆ ಆ ಸಂಸ್ಕೃತಿಯನ್ನು ಇಟ್ಟುಕೊಂಡ ಕಾರಣಕ್ಕ ಅದರ ಮೂಲಕ ನಾವು ಪ್ರವೇಶ ಮಾಡುವಾಗ ಅಲ್ಲಿ ಸಿಗುವಂತ ಗೌರವನೇ ಬೇರೆ, ನೀವು ಇಂಗ್ಲಿಷ್ನ ಮೂಲಕ ಹೋದ್ರೆ ಸಿಗುವ ಗೌರವನ ಬೇರೆ, ಕನ್ನಡದ ಮೂಲಕ ಹೋದ್ರೆ ಸಿಗುವ ಗೌರವನ ಬೇರೆ ಅಂತ ತಿಳ್ಕೊಂಡೆ. ಈಗ ನಮ್ಮ ನಮ್ಮ ಭಾಷೆಗೆ ನೀವು ಎಷ್ಟೋ ಸಲ ಹೊರಗಡೆ ಹೋದ್ರೆ ಕರ್ನಾಟಕದೊಳಗಿದ್ದಾಗ ಕನ್ನಡದ ಬಗ್ಗೆ ನಮಗಂತ ಇದು ಇಲ್ಲ, ಏನೋ ಎಲ್ಲರೂ ಮಾತಾಡ್ತೀವಿ ಅಂತೇಳಿ. ಒಂದು ನೀವು ನಾಲ್ಕಾರು ದಿವಸ ದೆಹಲಿಗೆ ಹೋಗ್ರಿ, ಅಲ್ಲಿ ನೀವು ಬರೀ ಹಿಂದಿಯವರೇ ಸಿಗ್ತಾರ, ನೀವು ಬರೀ ಬಹಳ ದೂರ ಅಲ್ಲ, ಇಲ್ಲೇ ದೆಹಲಿಗೆ ಹೋದ್ರನ್ನ ನೀವು ಎಲ್ಲೋ ಬಂದಿರಿ ಅನ್ನುವಂತ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅಕಸ್ಮಾತ್ ನಿಮಗೆಲ್ಲಾದ್ರೂ ದೆಹಲಿ ರಸ್ತೆಯೊಳಗೆ ಕನ್ನಡ ಮಾತನಾಡುವಂತ ವ್ಯಕ್ತಿಗಳ
ಆ ಭಾಷೆ ನಿಮ್ ಕಿವಿಗೆ ಬಿತ್ತು ಅಂತಂದ್ರ ಏನ್ ಜಗತ್ತನ್ನೇ ಗೆದ್ದೀವಿ ಅನ್ನೋ ಹೋಗಿ ಅವ್ರನ್ನ ಅಪ್ಕೊಂತೀರಿ. ಆದ್ರೆ ಅವರೇ ನಿಮ್ ಊರಾಗಿದ್ದಾಗ ಅವ್ರ ಬಗ್ಗೆ ನಿಮಗ ಏನಿರ್ತಾನೋ ಅಂತ ನಿಮ್ಗೆ ಗೊತ್ತಿರುತ್ತ. ಅಂದ್ರ ನಮ್ಗೆ ಅಲ್ಲಿ ಹೋದಾಗ ಈ ಭಾಷೆ ಎಷ್ಟು ನಮ್ಮನ್ನು ನಾವು ಒಂದು ಅನ್ನೋ ರೀತಿಯಾಗಿ ನಮ್ಮನ್ನು ಹಿಡಿದಿಡುತ್ತ. ಹಂಗೆ ಇಂಗ್ಲೀಷಿನ ಮೂಲಕ ಇವತ್ತು ಜಗತ್ತನ್ನ ಹಿಡ್ಕೊಳ್ಳುವಂತ ಪ್ರಯತ್ನ ಮಾಡುವಾಗ ಅನುವಾದಕರು ಅವರಿಗೆ ಶ್ರೇಷ್ಠವಾದಂತದ್ದನ್ನ ಕನ್ನಡ ತರ್ತಾರ ಅಂತ ಹೇಳ್ಕೊಂಡ. ನಾವು ಏನ್ ಬಯಸ್ತೀವಿ ಅಂತ ಅನ್ನೋಂಥದ್ದಲ್ಲ, ಇಡೀ ಕರ್ನಾಟಕದ ಅಖಂಡ 6-7 ಕೋಟಿ ಅಂತ ಎಷ್ಟು ಕೋಟಿ ಅಂತ ಹೇಳ್ತಾರಲ್ಲ, ಇಷ್ಟು ಜನರು ಬಯಸುವಂತದ್ದನ್ನಲ್ಲ. ಯಾರು ಓದುಗರು ಇಂಗ್ಲಿಷ್ ಮೂಲಕ, ಹಿಂದಿ ಮೂಲಕ, ತೆಲುಗಿನ ಮೂಲಕ ತಮಗೆ ಯಾವ್ದು ಅಪ್ಯಾಯಮಾನ ಆಗಿರ್ತ ಅದನ್ನ ಕನ್ನಡ ಓದುಗರಿಗೆ ಪರಿಚಯಿಸಬೇಕು ಅನ್ನೋಂತ ಅವ್ರ ಕಳಕಳಿಯ ಮೂಲಕ ಬರುವಂತ ಕೃತಿಗಳ ಅನುವಾದದ ಕೃತಿಗಳು ಇರ್ತಾವಲ್ಲ, ಅವು ಒಂದಿಷ್ಟು ಕನ್ನಡ ಭಾಷೆಯೊಳಗ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗ ಕನ್ನಡದ ಸಾಂಸ್ಕೃತಿಕ ಲೋಕದೊಳಗ ಸಂಚಲನವನ್ನು ಉಂಟು ಮಾಡಿದ್ದಂತೂ ನಮಗ ಈ ಭಾಷಾಂತರ ಚರಿತ್ರೆಯನ್ನು ನೋಡುವಾಗ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತ ಅಂತ ತಿಳ್ಕೊಂಡು. ಹೀಗಾಗಿ ಯಾವುದೇ ಭಾಷೆಯಿಂದ ಅನುವಾದ ಮಾಡುವಂತ, ಭಾಷಾಂತರ ಮಾಡುವಂತ ಈ ಸಂದರ್ಭದೊಳಗ ನಾವು ಬಹಳಷ್ಟು ಎಚ್ಚರ ವಹಿಸಿಕೊಳ್ಬೇಕಾಗಿದ್ದು ಒಂದು ಸಾಂಸ್ಕೃತಿಕ ಮತ್ತು ಒಂದು ರಾಜಕೀಯವಾದಂತ ಮತ್ತು ಚಾರಿತ್ರಿಕವಾದಂತ ಆಯಾ ಪ್ರದೇಶದ ಆ ಭಾಷಿಕ ನೆಲೆಗೆ ಸಂಬಂಧಪಟ್ಟಾದಂತ ಒಂದು ಸಣ್ಣ ತಿಳುವಳಿಕೆ ಇತ್ತು ಅಂತಂದ್ರ ಒಂದಿಷ್ಟು ಆ ಭಾಷೆಗೆ ಮತ್ತು ಆ ಕೃತಿಗಳಿಗೆ ನಾವು ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ಓದುಗಳಾಗಿ ನನ್ನ ಅಭಿಪ್ರಾಯ ಅಂತೇಳಿ. ಅನುವಾದದ ನೆಲೆಗಟ್ಟಿನೊಳಗ ಬಹಳ ಶಿಸ್ತುಬದ್ಧವಾಗಿ ಶಾಸ್ತ್ರೀಯವಾಗಿ ಅನುವಾದದ ಕುರಿತ ಹಾಗೆ ಮಾತನಾಡುವಂತ ತಿಳುವಳಿಕೆ ನನ್ನದಲ್ಲ. ಓದುಗಳಾಗಿ ನನಗೆ ಗೊತ್ತಾಗುವಂತದ್ದಿಷ್ಟು ಆಯಾ ಭಾಷೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಲ್ಲಿ ಸಂಸ್ಕೃತಿ ಮತ್ತು ಅಲ್ಲಿಯ ಚರಿತ್ರೆ ಗೊತ್ತಿದ್ದವರು ಅನುವಾದ ಮಾಡಿದ್ರ ಅದರ ಮೂಲಕ ನಾವು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಚರಿತ್ರೆಯನ್ನ ಎದುರು ಬದುರಾಗಿ ಮುಖಾಮುಖಿಯಾಗಿ ನೋಡಿಕೊಂಡು ನಮ್ಮೊಳಗೆ ಏನೋ ಒಂದಿಷ್ಟು ಬದಲಾವಣೆಗಳನ್ನ ಅದು ಸಾಹಿತ್ಯಕ ಸಾಮಾಜಿಕ ಯಾವುದೋ ರೀತಿಯ ಒಂದು ಸಂಚಲನಕ್ಕ ಅದು ಕಾರಣ ಆಗಬಹುದು ಅನ್ನುವಂಥ ನಂಬಿಕೆ ಓದುಗಳಾಗಿ ನನ್ನದಾಗಿರುವುದರಿಂದ ನನ್ನ ಹಾಗೆ ಇರುವಂತ ನನ್ನ ವಿದ್ಯಾರ್ಥಿ ಮಿತ್ರರು ಓದುಗ ವರ್ಗ ಏನಿದೆಯಲ್ಲ ಇವರಿಗೆ ಅನುವಾದದ ಬಗ್ಗೆ ಆಸಕ್ತಿ ಮೂಡಬೇಕು ಅನ್ನುವಂಥ ಕಾರಣದಿಂದ ಮೂಲ ಕೃತಿಯನ್ನ ಓದುವಾಗ ಸಿಗುವಂತ ಸಂತೋಷ ಅನುವಾದದ ಮೂಲಕ ಸಿಗುತ್ತಾ ಇಲ್ಲ ಅನ್ನುವಂಥದ್ದು ಅನುವಾದಕರೇ ಹೇಳಬೇಕು ಅಂತ. ಅದು ನಮಗ್ ಗೊತ್ತಾಗಂಗಿಲ್ಲ, ಮೂಲ ಕೃತಿಯನ್ನು ಓದುವಾಗ ಸಿಗುವ ಸುಖಕ್ಕೂ ಅನುವಾದದ ಮೂಲಕ ಬರುವಂತ ಕೃತಿಯನ್ನು ಓದುವಾಗ ಸಿಗುವಂತ ಸುಖಕ್ಕೂ ಏನ್ ವ್ಯತ್ಯಾಸ ಇರುವಂತದ್ದು ಅನುವಾದಕರಿಗೆನೆ ಗೊತ್ತಿರುವಂತ ಸಂಗತಿ. ಆದ್ರೆ ನನಗ ತಂಗಳದ ಹೋಳಿಗೆ ತಿಂದು ಅದರ ರುಚಿ ಗೊತ್ತಿದೆ, ಬಿಸಿ ಬಿಸಿ ಹೋಳಿಗೆ ಅವ್ರಿಗೆ ಗೊತ್ತೈತಿ. ನಾಳೆ ತಿಂದ್ರ ನನಗೆ ಅದರದ ಏನು ಅನುಭವ ಅನ್ನಂತದನ್ನ ಹೇಳಬಹುದೇ ವಿನಃ ಇವತ್ತಿನ ಅನುಭವ ಏನು ಅನ್ನುವಂಥದ್ದನ್ನ ಸ್ವತಃ ಆ ಭಾಷೆಯ ಮೇಲೆ ಹಿಡಿತಿರುವಂತ ವ್ಯಕ್ತಿಗಳು ಹೇಳಲಿಕ್ಕೆ ಸಾಧ್ಯ. ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯ ಕೇವಲ ಕನ್ನಡ ಅನ್ನುವಂತ ನಮ್ಮ ಹೊರಗಿನವರಿಗೆ ಬಹಳ ದೊಡ್ಡ ತಪ್ಪು ಕಲ್ಪನೆ ಇದೆ, ಏನ್ ಮಾಡುತ್ತ ಕನ್ನಡ ಯೂನಿವರ್ಸಿಟಿ ಅಂತ ತಿಳ್ಕೊಂಡು ಬರೀ ಕನ್ನಡದ ಕಲಿಸಿ ಏನ್ ಮಾಡ್ತೀರಿ ಅಂತ. ಕನ್ನಡ ಭಾಷೆಯನ್ನ ಕಲಿಸ್ತಾ ಇಲ್ಲ ಕನ್ನಡ ವಿಶ್ವವಿದ್ಯಾಲಯ, ಕನ್ನಡ ಭಾಷೆಯ ಮೂಲಕ ಜಗತ್ತಿನ ಅರಿವನ್ನ ಕನ್ನಡದವರಿಗೆ ಕನ್ನಡದ ಮೂಲಕ ದೊರಕಿಸುವಂತ ಮತ್ತು ಕನ್ನಡದಲ್ಲಿರುವಂತ ತಿಳುವಳಿಕೆಯನ್ನ ಬೇರೆ ಬೇರೆ ಭಾಷೆಯ ಮೂಲಕ ಜಗತ್ತಿಗೆ ಪರಿಚಯಿಸುವಂತ ಕೆಲಸವನ್ನ ಕನ್ನಡ ವಿಶ್ವವಿದ್ಯಾಲಯ ಕಳೆದ 25 ವರ್ಷದಿಂದ ಮಾಡ್ತಾ ಬಂದೈತಿ ಅಂತ ತಿಳ್ಕೊಂಡು. ಹೀಗಾಗಿ ಅತ್ಯಂತ ಉತ್ಕೃಷ್ಟವಾದಂತ ಅಂತ ಕೃತಿಗಳಂತ ನಾನೇನು ಅನ್ಕೊಂಡೆ, ಲೇಖನಂಗ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಅನುವಾದ ಮಾಡುವಂತ ಕೆಲಸವನ್ನ ಕನ್ನಡ ವಿಶ್ವವಿದ್ಯಾಲಯ ಮಾಡಿರೋದ್ರಿಂದ ಈ ಬೆಳ್ಳಿ ಹಬ್ಬದ ಆಚರಣೆಯ ಸಂದರ್ಭದೊಳಗ ಒಂದು 25 ಕೃತಿಗಳನ್ನ ಬೇರೆ ಬೇರೆ ಭಾಷೆಗೆ ಕನ್ನಡದ ಅತ್ಯಂತ ಶ್ರೇಷ್ಠ ಅನ್ನುವಂತ ಈಗಾಗಲೇ ವಿಮರ್ಶಕ ವಲಯದೊಳಗ ಮತ್ತು ಸಾಹಿತ್ಯಿಕ ವಲಯದೊಳಗ ಕರೆಸಿಕೊಂಡಂತ ಕೃತಿಗಳನ್ನ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಬೇಕು ಅನ್ನುವಂತ ಒಂದು ಸಣ್ಣ ಯೋಜನೆಯನ್ನ ಕನ್ನಡ ವಿಶ್ವವಿದ್ಯಾಲಯ ತನ್ನ ಬೆಳ್ಳಿ ಹಬ್ಬದ ನಿಮಿತ್ತ ಹಾಕಿಕೊಂಡ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿ ಕನ್ನಡ ಬದುಕನ್ನ ಬೇರೆ ಭಾಷಿಕರಿಗೆ ಪರಿಚಯಿಸುವಂತ ಕೆಲಸವನ್ನು ಕನ್ನಡ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ನಮ್ಮ ಹಿರಿಯ ವಿಮರ್ಶಕರಿಗೆ ಮತ್ತು ಅನುವಾದ ಕ್ಷೇತ್ರದೊಳಗ ಈಗಾಗಲೇ ಕೆಲಸ ಮಾಡಿರುವಂತ ಮತ್ತು ಬಹುದೊಡ್ಡ ಅನುವಾದ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂತ ದಿವಾಕರ್ ಅಂತವರಿಗೂ ಮತ್ತು ಸರ್ಜು ಕಾಟ್ಕರ್ ಅಂತವರಿಗೆ ವಿಶ್ವವಿದ್ಯಾಲಯ ಮಾಡ್ತಾ ಇರುವಂತ ಈ ಕೆಲಸದ ಪರಿಚಯವನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ನೆರವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಾಗಿ ಬೇಕಾಗುತ್ತ ಆ ನೆರವನ್ನ ಪಡೆದುಕೊಳ್ಳುವಂತ ಹೃದಯವಂತಿಕೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಐತಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಲಲಿತಾ ಮೇಡಮ್ ಅವರಿಗೆ ಧನ್ಯವಾದಗಳು.